ಪಂದ್ಯಕ್ಕೂ ಮುನ್ನ ಭಾರತೀಯ ಬೌಲರ್ಗಳಿಗೆ ನಡುಗುತ್ತಿದ್ದಾರೆ ಸೌತ್ ಆಫ್ರಿಕಾ ತಂಡದ ಕ್ಯಾಪ್ಟನ್. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಆದರೆ ಅದಕ್ಕೂ ಮುನ್ನ ಟೀಂ ಇಂಡಿಯಾದಲ್ಲಿ ನಿಮ್ಮ ಫೇವರೇಟ್ ಆಟಗಾರ ಯಾರು ಅಥವಾ ನೀವು ಯಾವ ಆಟಗಾರನ ಅಭಿಮಾನಿ ಎಂದು ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ಈ ಬಾರಿಯ ಒಂಡೇ ವಿಶ್ವಕಪ್ 2023ರಲ್ಲಿ ಭಾರತ ತಂಡ ಬಹಳ ಅದ್ಭುತವಾಗಿ ಆಡುತ್ತಿದೆ ಮತ್ತು ಇದುವರೆಗೆ ಭಾರತ ತಂಡ ಈ ವಿಶ್ವಕಪ್ನಲ್ಲಿ ಒಟ್ಟು 7 ಪಂದ್ಯಗಳನ್ನು ಆಡಿದ್ದು ಆಡಿರುವ 7 ಪಂದ್ಯಗಳನ್ನು ಕೂಡ ಗೆದ್ದುಕೊಂಡು ಒಂದು ಅದ್ಭುತ ರೆಕಾರ್ಡ್ನೊಂದಿಗೆ ಪಾಯಿಂಟ್ಸ್ ಟೇಬಲ್ನಲ್ಲಿ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ ಮತ್ತು 14 ಅಂಕಗಳೊಂದಿಗೆ ಸೆಮಿಫೈನಲ್ಗೆ ಕೂಡ ತಲುಪಿದೆ. ಆದರೆ ಈಗ ಭಾರತ ತಂಡ ತನ್ನ 8ನೇ ಪಂದ್ಯವನ್ನು ಸೌತ್ ಆಫ್ರಿಕಾ ವಿರುದ್ಧ ನವೆಂಬರ್ 5ರಂದು ಕೋಲ್ಕತ್ತಾದ ಇಡನ್ ಗಾರ್ಡನ್ ಸ್ಟೇಡಿಯಂನಲ್ಲಿ ಆಡಲಿದೆ ಮತ್ತು ಈ ಪಂದ್ಯಕ್ಕಾಗಿ ಈಗಾಗಲೇ 2 ತಂಡಗಳು ಕೋಲ್ಕತ್ತಾ ತಲುಪಿದೆ ಮತ್ತು ಕೋಲ್ಕತ್ತಾ ತಲುಪಿರುವ ಸೌತ್ ಆಫ್ರಿಕಾ ತಂಡದ ನಾಯಕ ಟೆಂಪಾ ಬೌಮಾ ಅವರಿಗೆ ಮೀಡಿಯಾದವರು ಪ್ರಶ್ನೆ ಮಾಡುವ ಮೂಲಕ ಭಾರತ ತಂಡದ ವಿರುದ್ಧ ಪಂದ್ಯಕ್ಕಾಗಿ ನಿಮ್ಮ ರಣನೀತಿ ಏನು ಹಾಗೂ ಸಿದ್ಧತೆಗಳೇನು ಎಂದು ಪ್ರಶ್ನೆ ಕೇಳಿದಾಗ ಇದಕ್ಕೆ ಉತ್ತರ ನೀಡುವ ಮೂಲಕ ಟೆಂಪಾ ಬೌಮಾ ಅವರು, ನಮ್ಮ ತಂಡದಲ್ಲಿ ಅದ್ಭುತವಾದ ಬೌಲರ್ಗಳು ಹಾಗೂ ಅದ್ಭುತವಾಗಿ ಬ್ಯಾಟಿಂಗ್ ಆಡುವ ಬ್ಯಾಟ್ಸ್ಮನ್ಗಳು ಕೂಡ ಇದ್ದಾರೆ, ಆದರೂ ಸಹ ನಾವು ಭಾರತ ತಂಡವನ್ನು ನೆಗ್ಲೆಕ್ಟ್ ಮಾಡಬಾರದು, ಏಕೆಂದರೆ ಭಾರತ ತಂಡದಲ್ಲಿಯೂ ಕೂಡ ಅದ್ಭುತವಾಗಿ ಬ್ಯಾಟಿಂಗ್ ಆಡುವ ಹಲವು ಬ್ಯಾಟ್ಸ್ಮನ್ಗಳು ಇದ್ದಾರೆ. ಆದರೂ ಸಹ ಭಾರತೀಯ ಬ್ಯಾಟ್ಸ್ಮನ್ಗಳು ಎಷ್ಟೇ ಅದ್ಭುತವಾಗಿ ಆಡಿದರೂ ನಮ್ಮ ತಂಡದ ಬೌಲರ್ಗಳು ಅವರನ್ನು ಬಹಳ ಸುಲಭವಾಗಿ ಔಟ್ ಮಾಡುತ್ತಾರೆ. ಇದರಲ್ಲಿ ನಮಗೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಆದರೆ ನಮಗೆ ಭಯವಾಗಿರುವುದು ಕೇವಲ ಭಾರತೀಯ ಬೌಲರ್ಗಳಿಂದ, ಏಕೆಂದರೆ ಅವರು ಈ ಬಾರಿಯ ವಿಶ್ವಕಪ್ನಲ್ಲಿ ಎಲ್ಲಾ ತಂಡದಲ್ಲಿ ಅದ್ಭುತವಾಗಿ ಆಡುವ ಬ್ಯಾಟ್ಸ್ಮನ್ಗಳನ್ನು ಬಹಳ ಸುಲಭವಾಗಿ ಔಟ್ ಮಾಡಿದ್ದಾರೆ. ಏಕೆಂದರೆ ಅವರ ಬೌಲಿಂಗ್ ಬಹಳ ಅಪಾಯಕಾರಿಯಾಗಿದೆ ಮತ್ತು ಭಾರತದ ವಿರುದ್ಧ ಕೂಡ ನಮ್ಮ ಬ್ಯಾಟ್ಸ್ಮನ್ಗಳಿಗೆ ಅವರು ತೊಂದರೆ ನೀಡಬಹುದು ಎಂದು ಹೇಳಿದರು. ಸ್ನೇಹಿತರೆ, ಸೌತ್ ಆಫ್ರಿಕಾ ತಂಡದ ನಾಯಕ ಹೇಳಿದ ಹಾಗೆ ಭಾರತೀಯ ಬೌಲರ್ಗಳು ಅಪಾಯಕಾರಿಯಾದ ಬೌಲಿಂಗ್ ಮಾಡುತ್ತಾರೋ ಇಲ್ಲವೋ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.